ಮಹಾರಾಷ್ಟ್ರದಿಂದ ವಲಸಿಗರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಪ್ರಯಾಣಿಕರ ಮೇಲೆ ಹೆಚ್ಚು ನಿಗಾ ಇಟ್ಟಿದೆ ಸರ್ಕಾರ. ಇತರೆ ರಾಜ್ಯಗಳಿಂದ ಬರುವವರಿಗೆ ಕೊರೋನಾ ಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ. ನಿಲ್ದಾಣದಲ್ಲೇ ಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಆರೋಗ್ಯ ಸಿಬ್ಬಂದಿ. ರೈಲು ನಿಲ್ದಾಣದಿಂದ ಎಲ್ಲಾ ಮಾರ್ಗಗಳಲ್ಲೂ ಕೂಡ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಈ ಹಿಂದೆ ಇತ್ತು, ಮಹಾರಾಷ್ಟ್ರದಿಂದ ಯಾವ್ದಾದ್ರೂ ಟ್ರೈನ್ ಬಂತು ಅಂದ್ರೆ ಕಂಪ್ಲೀಟ್ ಆಗಿ ಆರೋಗ್ಯ ಇಲಾಖೆಯ ಕಾರ್ಯಕರ್ತರು ಅವರನ್ನ ಟೆಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಮತ್ತೆ ಅದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಿದೆ ರಾಜ್ಯದಲ್ಲಿ. ಯಾಕೆಂದ್ರೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸೋಂಕು ವರದಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಆತಂಕ ಇದೆ. ಸೊ ಹೀಗಾಗಿ ಟೆಸ್ಟ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಗಮನಿಸ್ತಾ ಇದ್ದೀರಾ, ರಾಜ್ಯದಾದ್ಯಂತ ಈಗ ಆಲ್ರೆಡಿ ಆತಂಕ ಇದೆ. ಅದರ ಜೊತೆಗೆ ಬೇರೆ ರಾಜ್ಯಗಳಿಂದಲೂ ಕೂಡ ಬರ್ತಾ ಇರುವಂತಹ ಪ್ರಯಾಣಿಕರಿಂದ ಇನ್ನಷ್ಟು ಆತಂಕ ಹೆಚ್ಚಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಸರ್ಕಾರ ಈಗ ಆಲ್ರೆಡಿ ಕ್ರಮಗಳನ್ನ ಕೈಗೊಂಡಿದೆ. ಅವರೆಲ್ಲರನ್ನೂ ಕೂಡ ಟೆಸ್ಟ್ ಮಾಡಿನೇ ರಾಜ್ಯದ ಒಳಗಡೆ ಬಿಡ್ಕೊಳ್ಳಾಗ್ತಾ ಇರುವಂತದ್ದು. ಬೇರೆ ಬೇರೆ ರಾಜ್ಯದಿಂದ ಸಂಪರ್ಕ ಕಲ್ಪಿಸುವಂತ ಯಾವುದೇ ಮಾರ್ಗ ಇರ್ಬೋದು, ಈಗ ಫ್ಲೈಟ್ ಇಂದ ಬರುವಂತವರು ಆಗಿರ್ಬೋದು ಅಥವಾ ಈ ಒಂದು ಟ್ರೈನ್ ಇಂದ ಬರುವಂತವರು, ಬಸ್ ಅಲ್ಲಿ ಬರುವಂತವರು, ಅವರೆಲ್ಲರನ್ನೂ ಕೂಡ ಟೆಸ್ಟ್ ಮಾಡಿ ಒಳಗಡೆ ಬಿಟ್ಕೊಳ್ತಾ ಇದ್ದಾರೆ. ಅವರಿಗೆ ಟೆಸ್ಟ್ ಇಲ್ಲ ಅಂದ್ರೆ, ಅಂದ್ರೆ ಅವರೇ ನೆಗೆಟಿವ್ ರಿಪೋರ್ಟ್ ತಂದಿಲ್ಲ ಅಂದ್ರೆ ಇಲ್ಲೇ ಟೆಸ್ಟ್ ಮಾಡಿಸುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಈಗ ರೈಲ್ವೆ ಸ್ಟೇಷನ್ ಅಲ್ಲೂ ಕೂಡ ಅಷ್ಟೆ, ಮೆಜೆಸ್ಟಿಕ್ ನ ರೈಲ್ವೆ ನಿಲ್ದಾಣದಲ್ಲಿ ಈಗ ಆಲ್ರೆಡಿ ಹೊರ ರಾಜ್ಯದಿಂದ ಬರುವಂತವರನ್ನ ಟೆಸ್ಟ್ ಮಾಡ್ಲಾಗ್ತಾ ಇದೆ. ನಿಮಗೆ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದ್ವಿ ಯಾವ ರೀತಿಯಾದಂತಹ ಟೆಸ್ಟ್ ಅನ್ನ ಮಾಡ್ಲಾಗ್ತಾ ಇದೆ. ಆರೋಗ್ಯ ಇಲಾಖೆಯ ಕಾರ್ಯಕರ್ತರು ಅಲ್ಲಿ ಬರುವಂತ ಹೊರ ರಾಜ್ಯದಿಂದ ಬರ್ತಾ ಇರುವಂತವ್ರನ್ನ ಪ್ರತಿಯೊಬ್ಬರನ್ನು ಕೂಡ ಟೆಸ್ಟ್ ಮಾಡಿನೇ ರಾಜ್ಯದ ಒಳಗಡೆ ಬಿಡ್ತಾ ಇದ್ದಾರೆ. ಅಲ್ಲಿ ನೆಗೆಟಿವ್ ಬಂದ್ರಷ್ಟೇ ಅವ್ರ ಮನೆಗೆ ಕಳಿಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ಅವ್ರ ಮನೇಲಿ ಹೋಮ್ ಐಸೋಲೇಷನ್ ಆಗ್ಲಿಕ್ಕೆ ಅಗತ್ಯ ವ್ಯವಸ್ಥೆ ಇದ್ರೆ ಅಲ್ಲಿಗೆ ಕಳಿಸ್ತಾರೆ, ಇಲ್ಲ ಅಂದ್ರೆ ಆಸ್ಪತ್ರೆಗೆ ಕಳಿಸುವಂತ ಕೆಲಸ ಆಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಎಸ್ ಶರಣು ಹಂಪಿ, ಹೊರ ರಾಜ್ಯದಿಂದ ಬರ್ತಾ ಇರೋರಿಂದ ಸಹಜವಾಗಿ ಆತಂಕ ಇದೆ. ಸೊ ಯಾವ್ಯಾವ ರೀತಿಯಾಗಿ ಅವರನ್ನ ಟೆಸ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ? ಈಗ ಪಾಸಿಟಿವ್ ಬಂದ್ರೆ ಏನ್ ಮಾಡ್ತಾ ಇದಾರೆ, ಎಷ್ಟೊತ್ ಕಾಯ್ಬೇಕು ಅಲ್ಲಿ ಬರ್ತಾ ಇರುವಂತ ಪ್ರಯಾಣಿಕರು? ಪೃಥ್ವಿರಾಜ್, ನೆರೆಯ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕೇಸ್ ದಾಖಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಿಂದ ಬಂದಂತವ್ರ ಮೇಲೆ ಮತ್ತು ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗುವವ್ರ ಮೇಲೂ ಕೂಡ ಕೋವಿಡ್ ಟೆಸ್ಟ್ ಕಡ್ಡಾಯ ಮಾಡಿದ್ದಾರೆ. ಕರ್ನಾಟಕ ಆರೋಗ್ಯ ಇಲಾಖೆ ಸಾಕಷ್ಟು ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತಾ ಇದೆ. ಒಂದು ವೇಳೆ ತಾವು ಕೇಳಿದಂತೆ ಕೋವಿಡ್ ಪಾಸಿಟಿವ್ ಏನಾದರೂ ದೃಢ ಆದರೆ ಇಲ್ಲಿಂದಲೇ ಸೀದನೆ, ಯಾಕಂದರೆ BBMPಯ ಸಹಾಯದ ಮೂಲಕ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ. ಅಸಿಮ್ಟಮ್ಯಾಟಿಕ್ ಇದ್ರೆ ಕೋವಿಡ್ ಕೇರ್ ಸೆಂಟರ್ಗೆ ರವಾನೆ, ಆದರೆ ಸಿಮ್ಟಮ್ಯಾಟಿಕ್ ಏನಾದರೂ ಇದ್ರೆ ಆಸ್ಪತ್ರೆಗೆ ರವಾನೆ ಮಾಡುವಂಥ ಕೆಲಸ ಮಾಡ್ತಾರೆ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪರಿಶೀಲನೆ ಮಾಡೋದು ಕಡ್ಡಾಯ, ಯಾಕಂದರೆ ನೆರೆ ಮಹಾರಾಷ್ಟ್ರ ಇರ್ಬೋದು, ಬರೀ ಮಹಾರಾಷ್ಟ್ರ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಿಂದ ಬಂದಂಥವರು ಕೂಡ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಅನ್ನು ಮಾಡಿಸಲೇಬೇಕಾಗ್ತದೆ. ಇದನ್ನು ದಾಟ್ಕೊಂಡು ಯಾರು ಕೂಡ ಹೋಗೋದಿಲ್ಲ. ಈ ರೀತಿಯಾಗಿ ಅಂದರೆ ಮೆಜೆಸ್ಟಿಕಲ್ಲಿರುವಂಥ ರೈಲ್ವೆ ಸ್ಟೇಷನ್ಲಿರುವಂಥ ಬೇರೆ ಬೇರೆ ಮಾರ್ಗಗಳಿದ್ದಾವೆ. ಇದರಲ್ಲಿ ಎಲ್ಲ ಕೂಡ ಇದು ಒಂದು ಟೆಸ್ಟ್ ಯೂನಿಟ್ ಆದರೆ ಬಲಭಾಗದಲ್ಲಿ ಮತ್ತೊಂದು ಟೆಸ್ಟ್ ಯೂನಿಟ್ ಕೂಡ ಇದೆ, ಅಲ್ಲೂ ಕೂಡ ಕೋವಿಡ್ ಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಕಡೆಗೆ ಒಟ್ಟು ರೈಲ್ವೆ ನಿಲ್ದಾಣದ ಹೊರಭಾಗದಲ್ಲಿ 10ಕ್ಕೂ ಹೆಚ್ಚು ಟೆಸ್ಟ್ ಯೂನಿಟ್ಗಳನ್ನು ಮಾಡಿದ್ದಾರೆ. ಇನ್ನು ರಿಪೋರ್ಟ್ ಬರೋವರೆಗೂ ಕೂಡ ಕಾಯ್ಲೇಬೇಕಾಗುತ್ತೆ. ಯಾರಿಗೆ ಪಾಸಿಟಿವ್ ನೆಗೆಟಿವ್ ಸರಿಯಾಗಿ ಗೊತ್ತಾಗೋದಿಲ್ಲ, ಎಷ್ಟೊತ್ತು ಕಾಯ್ಬೇಕು? RT-PCR ಟೆಸ್ಟ್ ಅಂದ್ರೆ ಮಿನಿಮಮ್ ಇಷ್ಟ ಅವರು ಅಂತ ಕಾಯ್ಲೇಬೇಕಾಗುತ್ತೆ. ಸೊ ಎಷ್ಟು ತನಕ ರಿಪೋರ್ಟ್ ಬರುತ್ತೆ? ಖಂಡಿತ, ಈ ಬಗ್ಗೆನೂ ಕೂಡ ಇಲ್ಲಿರುವಂತಹ ಆರೋಗ್ಯ ಸಹಾಯಕರನ್ನೇ ಮಾತಾಡ್ತೀನಿ, ಅವ್ರು ಏನ್ ಹೇಳ್ತಾರೆ ಅಂತೇಳಿ. ಸರಿ, ಈಗ ಮಹಾರಾಷ್ಟ್ರದಿಂದ ಬಂದಂತವರಿಗೆ ಯಾವ ರೀತಿಯಾಗಿ ಕೋವಿಡ್ ಟೆಸ್ಟ್ ಅನ್ನ ಮಾಡ್ತಾರೆ? ಒಂದು ಕೋವಿಡ್ ಟೆಸ್ಟ್ ಆದ್ಮೇಲೆ RT-PCR ಬರ್ಲಿಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿವರೆಗೆ ಇಲ್ಲೇ ಇರ್ತಾರ ಅಥವಾ ಅವ್ರನ್ನ ಕಳಿಸ್ತೀರಾ? ಅಥವಾ ಕೋವಿಡ್ ಟೆಸ್ಟ್ ಏನಾದ್ರೂ ಕನ್ಫರ್ಮ್ ಆದ್ರೆ ಇಲ್ಲಿಂದ ಎಲ್ಲಿಗೆ ನೀವು ರವಾನೆ ಮಾಡ್ತೀರಿ, ಕಳಿಸ್ತೀರಾ ಅವ್ರನ್ನ? ಅಂದ್ರೆ ರಿಸಲ್ಟ್ ಬಂದ್ಮೇಲೆ ಅವ್ರಿಗೆ ಫೋನ್ ಬರುತ್ತೆ, BBMP ಕಡೆಯಿಂದ ಪಾಸಿಟಿವ್ ಇದ್ರೆ ಫೋನ್ ಬರುತ್ತೆ, ಅವರು ಹಾಸ್ಪಿಟ್ಲಿಗೆ ರೆಫರ್ ಮಾಡ್ಕೊಂತಾರೆ ಅವರನ್ನ. ಅಕಸ್ಮಾತ್ ಹೋಮ್ ಐಸೋಲೇಷನ್ ಆಗ್ಬೇಕಾ ಯಾವುದು ಅಂತ ಅವರೇ ಹೇಳ್ತಾರೆ, ಆ ಥರ ಆಗುತ್ತೆ. ಮತ್ತೆ ಇಲ್ಲಿ ನಾವು RT-PCR ಮಾತ್ರ ಮಾಡ್ತಿರೋದು, ರ್ಯಾಕ್ ಮಾಡ್ತಿಲ್ಲ. ಇಲ್ಲಿ ಅಲ್ಲ, ಇಲ್ಲೇ ಕನ್ಫರ್ಮ್ ಆದ್ರೆ ಏನ್ ಮಾಡ್ತೀರಾ ಸರ್? ಇಲ್ಲೇ ಕನ್ಫರ್ಮ್ ಆದ್ರೆ ಅವ್ರನ್ನ ಫಸ್ಟ್ ಕಳಿಸ್ಬಿಡ್ತೀವಿ, ನೀವು ಎಲ್ಲಿರ್ತೀರಾ ಆ ಕಡೆ ಹೋಗಿ ಅಂತ. ಆಮೇಲೆ ಅವರು ಎಲ್ಲಿರ್ತಾರೆ ಅವ್ರನ್ನ ಅಲ್ಲಿ ಇನ್ಫಾರ್ಮ್ ಮಾಡಿ
ಆ ಕಡೆ ಇರೋರು ಅವ್ರು ಕರ್ಕೊಂಡು ಹೋಗ್ತಾರೆ. ಇವಾಗ ಅವ್ರು ಶಾಂತಿನಗರದಲ್ಲಿ ಇದ್ದಾರೆ, ಶಾಂತಿನಗರ ಅವ್ರ ಡಿಪಾರ್ಟ್ಮೆಂಟ್ ಅವ್ರನ್ನ ಇನ್ಫಾರ್ಮ್ ಮಾಡಿಸ್ತೀವಿ. ಇನ್ಫಾರ್ಮ್ ಮಾಡಿದ್ಮೇಲೆ ಅವರಲ್ಲೇ ಹೋಗಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಫಸ್ಟ್ ಅವ್ರಿಗೆ ಇವಾಗ ಪಾಸಿಟಿವ್ ಬಂದಿದೆ ಅಂದ್ರೆ ಅವ್ರಿಗೆ ಕಾಲ್ ಬರುತ್ತೆ ನಿಮಗೆ ಪಾಸಿಟಿವ್ ಇದೆ ಅಂತ. ಸರ್, ಇಲ್ಲೇ ಆರ್ ಟಿ ಪಿ ಸಿ ಆರ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಬರುತ್ತಲ್ವಾ? ಬರಲ್ಲ. ಆರ್ ಟಿ ಪಿ ಸಿ ಆರ್ ಮಾಡಿದ್ರೆ, ಆಂಟಿಜೆನ್ ಟೆಸ್ಟ್ ಏನಾದ್ರು ಮಾಡಿದ್ರೆ ಇಲ್ಲೇ? ಆಂಟಿಜೆನ್ ಟೆಸ್ಟ್ ಇಲ್ಲಿ ಮಾಡಲ್ಲ, ಆರ್ ಟಿ ಪಿ ಸಿ ಆರ್ ಮಾಡ್ತೀವಿ. ಆರ್ ಟಿ ಪಿ ಸಿ ಆರ್ ಮಾಡಿ ಅವ್ರಿಗೆ 36 ಅವರ್ ಅಲ್ಲಿ ರಿಪೋರ್ಟ್ ಬರುತ್ತೆ. ಪಾಸಿಟಿವ್ ಇದ್ರೆ ನೆಕ್ಸ್ಟ್ ಡೇನೇ ಕಾಲ್ ಹೋಗುತ್ತೆ ಅವ್ರಿಗೆ. ಅವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ಇಲ್ಲೇ ಯಾರಿಗೂ ಆಂಟಿಜೆನ್ ಟೆಸ್ಟ್ ಮಾಡಲ್ಲ ನಾವು. ಈಗ ಮಹಾರಾಷ್ಟ್ರ ಬಂದಂತವ್ರು ಮಾತ್ರ ಟೆಸ್ಟ್ ಮಾಡ್ತಾ ಇದ್ರು ಅಥವಾ ಪ್ರತಿಯೊಬ್ಬರಿಗೂ ಕೂಡ ಟೆಸ್ಟ್ ಆಗ್ತಿದೆ? ಕರ್ನಾಟಕ ಆಚೆಯಿಂದ ಯಾರ್ಯಾರು ಬರ್ತಾವ್ರೆ ಎಲ್ಲರಿಗೂ ಮಾಡಿಸ್ತಾ ಇದೀವಿ. ಆಚೆ ಸ್ಟೇಟ್ ಇಂದ ಯಾರ್ಯಾರು ಬರ್ತಾವ್ರೆ ಎಲ್ಲರಿಗೂ ಮಾಡಿಸ್ತಾ ಇದೀವಿ. ಎಲ್ಲ ಎಷ್ಟು ಯೂನಿಟ್ಗಳು ಇದಾವೆ ಸರ್ ಇಲ್ಲಿ? ಇಲ್ಲಿ ಎಷ್ಟು ಯೂನಿಟ್ ಅಂತ ಇಲ್ಲ, ಒಂದು 5-6 ಯೂನಿಟ್ ಬರ್ತವೆ. ಬೆಳಗ್ಗೆನು ಬರ್ತವೆ, ನೈಟ್ 1-4 ಗಂಟೆವರೆಗೂ ಬರ್ತಾ ಇರ್ತವೆ. ಓಕೆ ಓಕೆ. ಸೊ ಸಾಕಷ್ಟು ರೀತಿಯಂತ ಯೂನಿಟ್ಗಳು ಕೂಡ ಇದಾವೆ. ಇಲ್ಲಿ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡ್ತಾ ಇರೋದು, ಆಂಟಿಜೆನ್ ಟೆಸ್ಟ್ ಮಾಡಿಸ್ತಾ ಇಲ್ಲ. ಸೊ ಆರ್ ಟಿ ಪಿ ಸಿ ಆರ್ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ಅವ್ರ ಮೊಬೈಲ್ಗೆ ಅಂದ್ರೆ 3 ದಿನದ ಒಳಗಡೆ ಮೆಸೇಜ್ ಬರುತ್ತೆ, ಯಾವ ಏರಿಯಾದಲ್ಲಿ ಇರ್ತಾರೆ, ಲೊಕೇಶನ್ ಇರುತ್ತೆ. ಸ್ಥಳೀಯವಾಗಿ ಬಿಬಿಎಂಪಿಯ ಸಹಾಯದ ಮೂಲಕ ಸರ್ಕಾರಿ ಆಸ್ಪತ್ರೆಗಳಿಗೆ ರವಾನೆ ಮಾಡ್ತಾರೆ. ಅಸಿಂಪ್ಟಮ್ಯಾಟಿಕ್ ಇದ್ರೆ ಕೋವಿಡ್ ಕೇರ್ ಸೆಂಟರ್ಗಳಿಗೆ ರವಾನೆ ಮಾಡ್ತಾರೆ, ಇಲ್ಲದಿದ್ರೆ ಹೋಮ್ ಐಸೋಲೇಷನ್ ಆಗಿ ಕೂಡ ಇರಬಹುದು. ಒಟ್ಟಾರೆಯಾಗಿ ಮಹಾರಾಷ್ಟ್ರದಲ್ಲಿ ಕೊರೋನಾ ಕೇಸ್ ಹೆಚ್ಚಳ ಹಿನ್ನೆಲೆಯಲ್ಲಿ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲೂ ಕೂಡ ಅತಿ ಹೆಚ್ಚಿನ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದೆ. ಓಕೆ, ಥ್ಯಾಂಕ್ ಯು ಶರಣು. ಪಿ ನಿಮ್ಮೆಲ್ಲ ಡೀಟೇಲ್ಸ್.